ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಜಸ್ ಬೆಸ್ಟ್ ಸ್ಟುಡಿಯೋಸ್. ಸೊ ನಾನು ಹೋಗಿದ್ದೆ ಟ್ರಿಪ್ಗೆ ಸವದತ್ತಿ ನವಿಲ್ ತೀರ್ಥ್ ಸೋಗಲ್ ಗೋಗ ಫಾಲ್ಸ್. ಅದು ಸಂಡೇ 6th September 2020. ಸೊ ಇದು ನನ್ನ ಫಸ್ಟ್ ಲಾಗ್ ಟ್ರಿಪ್. ಲಾಗ್ ಅಂದರೆ ನಾನು ಟ್ರಿಪ್ ಹೋದ ಎಲ್ಲ ಮೂಮೆಂಟ್ಸ್ನ ರೆಕಾರ್ಡ್ ಮಾಡಿ ಅದರ ಡೀಟೇಲ್ಸ್ ನಿಮ್ಮ ಜೊತೆಗೆ ಹಂಚ್ಕೊಂಡಿರ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಮುಂದುವರಿಸೋದೇ ಪೂರ್ತಿಯಾಗಿ ನೋಡಿ. ನೀವು ತುಂಬ ಲಾಗ್ ನೋಡಿರ್ಬೋದು ಯೂಟ್ಯೂಬ್ನಲ್ಲಿ, ಬಟ್ ಅವರ್ ವಿಡಿಯೋ ನನ್ನ ವಿಡಿಯೋಗೆ ಕಂಪೇರ್ ಮಾಡಬೇಡಿ. ಯಾಕೆಂದರೆ ಅವರದೆಲ್ಲ ಪ್ರೊಫೆಷ್ನಲ್ ಸೆಟಪ್ ಇರುತ್ತೆ, ಕಾಸ್ಟ್ಲಿ ಹೈ ಕ್ವಾಲಿಟಿ ಕ್ಯಾಮ್ರಾ, ಕಾಸ್ಟ್ಲಿ ಬೈಕು, ತುಂಬ ಹಣ ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನನ್ನ ಹತ್ರ ಇದ್ದ ವಿವೋ ಮೊಬೈಲ್ ಹಾಗೂ ಸ್ಪ್ಲೆಂಡರ್ ಪ್ರೋ ಬೈಕ್ನ ಯೂಸ್ ಮಾಡಿ ನಿಮಗೆ ಒಳ್ಳೆಯ ಪ್ರೊಫೆಷ್ನಲ್ ವಿಡಿಯೋನ್ನೇ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋನ ಎಲ್ಲ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಹಾಗೂ ವಿಡಿಯೋನ ಶೇರ್ ಮಾಡಿದರೆ ನನಗೆ ಯೂಟ್ಯೂಬ್ ಮುಖಾಂತರ ದುಡ್ಡು ಬರುತ್ತೆ ಅಂತ ತಿಳ್ಕೊಬೇಡಿ, ಅದು ಶುದ್ಧ ಸುಳ್ಳು. ಎಲ್ಲಿವರೆಗೆ ನಾನು ವಿಡಿಯೋ ನೋಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ಝೊಮ್ಯಾಟೊ ಅಥವಾ ಇನ್ಯಾವುದೇ ಆ್ಯಡ್ ಬರೋದಿಲ್ವೋ ಅಲ್ಲಿವರೆಗೆ ನನಗೆ ಯಾರೂ ದುಡ್ಡು ಕೊಡಲ್ಲ. ನಾನೀಗ ಇದೇನು ಟ್ರಿಪ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅದೆಲ್ಲ ನನ್ನ ಸ್ವಂತ ಖರ್ಚಿನಲ್ಲೇ ಮಾಡ್ತಾ ಇರೋದು. ನನ್ನ ವಿಡಿಯೋಗೆ ಆ್ಯಡ್ ಸ್ಟಾರ್ಟ್ ಆಗಬೇಕಾದ್ರೆ 1 ತಿಂಗಳಿಗೆ 1,000 ಜನ ಸಬ್ಸ್ಕ್ರೈಬ್ ಆಗಲೇಬೇಕು, ಅಂದ್ರೇ ಆ್ಯಡ್ ಬರೋದು, ಇಲ್ಲಾಂದರೆ ಬರಲ್ಲ. ಆ್ಯಡ್ ಸ್ಟಾರ್ಟ್ ಆದರೂ ಕೂಡ ಸಡನ್ನಾಗಿ ಅಷ್ಟೊಂದು ದುಡ್ಡು ಬರಲ್ಲ ಯೂಟ್ಯೂಬ್ ಮುಖಾಂತರ. ಅದೆಲ್ಲ ತುಂಬ ದೊಡ್ಡ ಪ್ರೊಸೆಸ್ ಇದೆ. ಒಂದು ಆ್ಯಡ್ಗೆ 20 ಪೈಸೆನೇ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಏನು ಸಿಗಲ್ಲ. ಸೊ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಂಜಯ್ಸ್ ಬೆಸ್ಟ್ ಸ್ಟುಡಿಯೋಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ವಾಟ್ಸಪ್ ಮುಖಾಂತರ ಎಲ್ಲ ಗ್ರೂಪ್ಗೆ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈ ಜರ್ನಿ ಬಗ್ಗೆ ಹೇಳಬೇಕಾದ್ರೆ ಬೆಳಿಗ್ಗೆ ಬೇಗನೆ ಹೊರಡುವ ಪ್ಲ್ಯಾನ್ ಇತ್ತು, 4 ಗಂಟೆಗೇ. ಗ್ರೂಪ್ನ ಎಲ್ಲ ಜನ ಸೇರಬೇಕಾದ್ರೆ 5 ಆಯಿತು. 5 ಗಂಟೆಗೆ ಇನ್ನೂ ತುಂಬ ಕತ್ಲಿತ್ತು. ಸೊ ಹಾಗಾಗಿ ಬೆಳಕಾದ್ಮೇಲೇ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಬೆಳಕಾಗಷ್ಟರಲ್ಲಿ ಜಮಖಂಡಿ ಸಮೀಪ ಇದ್ವಿ, ಹಾಗಾಗಿ ಅಲ್ಲಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದನೇ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದ ಜರ್ನಿ. ಸೊ ನಾವಿದ್ದೀವಿ ಈಗ ಜಮಖಂಡಿ ಹತ್ರ ಹೋಗ್ತಾ ಇದ್ದೀವಿ ಗೋಕಾಕ್ ಫಾಲ್ಸ್ ಬಿಜಾಪುರದಿಂದ. ಸಮಯ ಬೆಳಿಗ್ಗೆ 6:10, ನಸುಕಿನ ಮಂಜು ಹಳ್ಳಿಯಲ್ಲಿ, ಮಧ್ಯ ಮಾರ್ಗ ರೋಡ್ ಚೆನ್ನಾಗಿ ಕಾಣ್ತಾ ಇಲ್ಲ, ಜನನೂ ಕಾಣ್ತಾ ಇಲ್ಲ, ಎಷ್ಟೊಂದು ಮಂಜು. ಸರ್ಪ್ರೈಸ್, ಆಮೇಲೆ ಮೂಡ್ ಚೇಂಜ್ ಆಗಿದೆ. ಹಾಂ, ಫುಲ್ ಖುಷಿ ವಾತಾವರಣ, ಈ ಥರ ಮಂಜು ಬಿಜಾಪುರಲ್ಲಿ ಅಪರೂಪ ಕಾಣುತ್ತೆ. ಬಟ್ ಬಿಜಾಪುರ ಮುಂದ್ಗಡೆ ಬಂದರೆ ಇಲ್ಲೆಲ್ಲ ನೀರಾವರಿ ಇರೋದ್ರಿಂದ ಈ ಥರ ಇಲ್ಲಿ ಕಾಮನ್ನು ಕ್ಲೈಮೇಟ್ ಇರೋದು. ರೋಡ್ ಒಂಚೂರು ಚೆನ್ನಾಗಿಲ್ಲ, ಅಲ್ಲೆಲ್ಲಿ ತಗ್ಗಳಿವೆ, ಏನು ಕಾಣ್ತಾ ಇಲ್ಲ ರೋಡ್ ಬೇರೆ ಸರಿಯಾಗಿ. ನಿಧಾನವಾಗಿ ಹೋಗ್ತಾ ಇದ್ದೀವಿ ಮಂಜಿರೋದ್ರಿಂದ. ರೋಡ್ ಕಂಡೀಷನು ಚೆನ್ನಾಗಿಲ್ಲ, ರೋಡ್ ಕ್ಲಿಯರ್ ಆಗಿಲ್ಲ, ಅಲ್ಲಲ್ಲಿ ತಗ್ಗು ತಗ್ಗು ತಗ್ಗಲ್ಲಿ ಹೋಗ್ತಾ ಇದ್ದೀವಿ. ಆದರೂ ಒಂದು ಸ್ಪೀಡು ಎಷ್ಟಿದೆ, ಓಕೆ, 60 ಇದ್ದೀವಿ. ಬಿಸಿಲಿಲ್ಲ, ಮೋಡಾಗಿದೆ, ಸೊ ಅದಕ್ಕಾಗಿ ಈ ಥರ ಮಂಜಾಗಿದೆ ಫುಲ್ಲು. ನಾವಿದ್ದೀವಿ ಜಮಖಂಡಿ ಹತ್ರನೇ, ಹೋಗ್ತಾ ಇದ್ದೀವಿ ಗೋಕಾಕ್ ಫಾಲ್ಸ್ ಬಿಜಾಪುರದಿಂದ. ನಮ್ಮ ಫ್ರೆಂಡು ಒಟ್ಟಿನಲ್ಲಿ 5 ಬೈಕು, 6 ಜನ, ಸೆಲ್ಫಿ ಕಿಂಗ್ ಇವನು. ನಾನು ಟ್ರೈ ಮಾಡ್ತೀನಿ ಈಗ ಫ್ರಂಟ್ ಕ್ಯಾಮ್ರಾದಿಂದ. ಫ್ರಂಟ್ ಕ್ಯಾಮ್ರಾ ಇಲ್ಲ, ನಾನು ಆಲ್ರೆಡಿ ಹೆಲ್ಮೆಟ್ ಹಾಕಿದ್ದೀನಿ, ಫ್ರಂಟ್ ಕ್ಯಾಮ್ರಾನೂ ಕರೆಕ್ಟಾಗಿ ಬರಲ್ಲ. ನೋಡೋಣ ಒಂದ್ಸಲ ಟ್ರೈ ಮಾಡ್ತೀನಿ, ಗೊತ್ತಿಲ್ಲ ಏನು ಕಾಣ್ತಾ ಇದೆ, ಹೆಂಗೆ ಕಾಣ್ತಾ ಇದೆ ಅಂತ. ಮುಂದೆ ನೋಡ್ರಿ ಬರೀ ಮಂಜು, ಹಿಂದೆನೂ ಬರೀ ಮಂಜು, ಈ ಥರ ಮಂಜಿದೆ. ಇದು ಫ್ರಂಟ್ ಕ್ಯಾಮ್ರಾ. ಸ್ಲೋ ಆಗಿ ಹೋಗ್ತಾ ಇದ್ದೀವಿ, 40-50. KSRTC ಬಸ್ಸು ಸವದತ್ತಿ ಕಡೆಗೆ ಹೋಗ್ತಾ ಇದೆ ಬಿಜಾಪುರದಿಂದ. ಫುಲ್ ಮಂಜಾಗಿದೆ, ಏನು ಕಾಣ್ತಾ ಇಲ್ಲ ಸರಿಯಾಗಿ.
ಜಮಖಂಡಿ ರೋಡ್ ಸಡೆದಾಗ ಕಾಣ್ತಾ ಇಲ್ಲ ರೋಡ್ ಬ್ರೇಕರ್ಸು ಹಂಪ್ಸು ರೋಡ್ ಹಂಪ್ಸು ಸರಿಯಾಗಿ ರೋಡ್ ಕಾಣ್ತಾ ಇಲ್ಲ ಹೋಗ್ತಾ ಇದ್ದೀವಿ ನಿಧಾನ ನಿಧಾನ ನಾವೀಗ ಜಮಖಂಡಿಲಿದ್ದೀವಿ ಸೊ ಇಲ್ಲಿಂದ ಲೆಫ್ಟು ಮುಧೋಳ ಕಡೆಗೆ ವೇಟ್ ಮಾಡ್ತಾ ಇದ್ದಾರೆ ನನ್ನ ಸಲುವಾಗಿ ಸೊ ಜಮಖಂಡಿಯಿಂದ ಮುಧೋಳ ಕಡೆಗೆ ಪಯಣ ಸಮಯ ಬೆಳಗ್ಗೆ 6:17 ಹೋಗ್ತಾ ಇದ್ದೀವಿ ಗೋಕಾಕ್ ಫಾಲ್ಸ್ ಹೋಗ್ತೀವ್ರು ಕಡಿಮೆ ಆಗಿದೆ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಒನ್ ಡೇ ಟ್ರಿಪ್ಪು ಬೆಳಗ್ಗೆ ಬೇಗ ಬಿಟ್ವಿ ನೈಟ್ ಮೋಸ್ಟ್ಲಿ 7-8 ಆಗ್ಬೋದು ರಿಟರ್ನ್ ಬಿಜಾಪುರ್ಗೆ ರೀಚ್ ಆಗೋಕ್ಕೆ ಇದು ನಮ್ಮ ಒನ್ ಡೇ ಟ್ರಿಪ್ಪು ಫಸ್ಟ್ ಟೈಮು ವೀ ವ್ಲಾಗ್ ಸಂಜಸ್ ಬೆಸ್ಟ್ ವೀಡಿಯೋನಲ್ಲಿ ಔಟ್ಸೈಡ್ ಹೋಗ್ತಾ ಇದ್ದೀವಿ ಬಿಜಾಪುರ್ ಬಿಟ್ಟು ಗೋಕಾಕ್ ಫಾಲ್ಸ್ಗೆ ಬೆಳಿಗ್ಗೆ ಬೇಗ ಬಿಟ್ವಿ 5:00 ಈಗ 6:30 ಈಗಿದೆ ಇದ್ವಿ ಜಮಖಂಡಿ ಜಮಖಂಡಿಯಿಂದ ಮುಧೋಳ ಹೋಗ್ತಾ ಇದ್ವಿ ಮುಂಜಾನೆ ಮಂಜು ರೋಡೆಲ್ಲ ಹಸಿಯಾಗಿದೆ ಜಮಖಂಡಿ ಆದಮೇಲೆ ಒಂಚೂರು ಹೈಟ್ಗೆ ಹೋಗ್ತಾ ಇದ್ವಿ ಇಲ್ಲೊಂದು ಪಾರ್ಕ್ ಇದೆ ಆ ಪಾರ್ಕ್ ಹೆಸರು ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ಜಮಖಂಡಿ ಮುಧೋಳ ಮಧ್ಯದಲ್ಲಿ ಒಂದು ಬೆಟ್ಟ ಇದೆ ಬೆಟ್ಟನ ಕ್ರಾಸ್ ಮಾಡಿ ಹೋಗಬೇಕು ನಾವು ಏರ್ತಾ ಇದ್ದೀವಿ ಮೇಲೆ ಸೊ ಪಾರ್ಕ್ ಇದೆ ಇದು ಪಾರ್ಕಲ್ಲೆಲ್ಲ ಬೆಳಗ್ಗೆ ವಾಕ್ ನಡೆದಿದೆ ಸೊ ಫೈನಲಿ ಬಂದ್ವಿ ಮುಧೋಳಗೆ ಬಿಜಾಪುರದಿಂದ ಬಿಟ್ವಿ ಬೆಳಗ್ಗೆ 5:30 ಇನ್ನೂವರೆಗೆ ಒಂದು ಸ್ಟಾಪ್ ಇಲ್ಲ ಸೊ ನಮ್ಮ ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಮುಧೋಳು ನಿರಾಣಿ ಉದ್ಯಮ ಸಮೂಹ ಸಂಸ್ಥೆಗಳು ಸ್ವಾಗತ ಕೋರುತ್ತಿದ್ದಾರೆ ನಮಗೆ ಸಮಯ ಬೆಳಗ್ಗೆ 6:38 ಮುಧೋಳನಲ್ಲಿದ್ದೀವಿ ಮೋಸ್ಟ್ಲಿ ಒಂದು 70 ಮಿನಿಟ್ಸ್ ಟೈಮ್ ತಗೊಳ್ತು ರೀಚ್ ಆಗಕ್ಕೆ ಬಿಜಾಪುರದಿಂದ ಸೊ ಫಸ್ಟ್ ಬ್ರೇಕ್ ಮುಧೋಳನಲ್ಲಿ ತೊಗೊಂಡ್ರೆ ನೆಕ್ಸ್ಟ್ ನೋಡಬೇಕು ಎಲ್ಲಾಗುತ್ತೆ ಸ್ಟಾಪು ಇನ್ನೂ ಡಿಸೈಡ್ ಇಲ್ಲ ಮುಧೋಳನಲ್ಲಿ ನಿರಾಣಿ ಶುಗರ್ ಫ್ಯಾಕ್ಟ್ರಿ ಆಮೇಲೆ ಮುಧೋಳ ನಾಯಿ ಫೇಮಸ್ಸು ಬೆಂಗಳೂರು ಮೈಸೂರು ಅಲ್ಲಿಂದ ಜನ ಬಂದು ಇಲ್ಲಿಂದ ನಾಯಿ ತೊಗೊಂಡು ಹೋಗ್ತಾರೆ ನೋಡಿರ್ಬೋದು ವಿಡಿಯೋದಲ್ಲಿ ಸಾಕಷ್ಟು ಸಾರಿ ನೀವು ಓ ತೆಗ್ಗು 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 ಮತ್ತೆ ಬಿಜಾಪುರ ನೆನಪಾಯಿತು ತೆಗ್ಗುಗಳನ್ನು ನೋಡಿ ಮುಧೋಳನಲ್ಲೂ ಕೂಡ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಬಾಯ್ಸ್
ಗೊತ್ತಿಲ್ಲ ರೋಡ್ ಯಾವ ಪಾಯಿಂಟಲ್ಲಿ ತಗ್ಗಿದೆ ಅಂತ, ಹುಷಾರಾಗಿ ಹೋಗ್ತಾ ಇರಬೇಕು. ಸಿಟಿಯಲ್ಲಿ ಇದೇ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒನ್ ವೇ ರೋಡ್ ಇರಿ, ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಎಲ್ಲೋಗಿ ನಿಂತಿದ್ದಾರೆ ನಮ್ಮ ಬಾಯ್ಸು. ಈ ಥರ ತೆಗ್ಗು ಸೊ ಹೋಟೆಲ್ ಶ್ರೀ ಶಾಂತಿ ಸಾಗರ್ ಮುದ್ದೋಳ್. ಫಸ್ಟ್ ಬ್ರೇಕ್ ಇಲ್ಲಿ ಟೀ ಕಾಫಿ. ಬ್ರೇಕ್ ಆದಮೇಲೆ ನಮ್ಮ ಪಯಣ ಕಂಟಿನ್ಯೂ. ಸೊ ಟೀ ಬ್ರೇಕ್ ಆಯಿತು, ಈಗ ಇದ್ದೀವಿ ಮುದ್ದೋಳ್. ಮುದ್ದೋಳದಿಂದ ಸೀದಾ ಲೋಕಾಪುರ್, ಲೋಕಾಪುರದಿಂದ ಸೌದತ್ತಿ ಫಸ್ಟ್ ಸ್ಟಾಪು. ಸೌದತ್ತಿಂದ ಮುಂದೆ ಸೊಗಲು ನವಿಲ್ ತೀರ್ಥ, ಅದಾದಮೇಲೆ ಲಾಸ್ಟಿಗೆ ಗೋಕಾಕ್ ಫಾಲ್ಸು. ಸೊ ಈಗ ಮುದ್ದೋಳು, ಮುದ್ದೋಳದಿಂದ ನೆಕ್ಸ್ಟ್ ಲೋಕಾಪುರ್, ಲೋಕಾಪುರ ಮಾರ್ಗವಾಗಿ ಸೌದತ್ತಿ. ಸೌದತ್ತಿ ಎಲ್ಲಮ್ಮ ದರ್ಶನ ಇದ್ದರೆ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಸೊಗಲು ನವಿಲ್ ತೀರ್ಥ, ಅದಾದಮೇಲೆ ಗೋಕಾಕ್ ಫಾಲ್ಸು. ಗೋಕಾಕ್ ಫಾಲ್ಸ್ದಿಂದ ಮತ್ತೆ ರಿಟರ್ನ್ ಬಿಜಾಪುರು. ಸೊ ಈ ಥರ ಪ್ಲ್ಯಾನ್ ಇದೆ, ಹೋಗ್ತಾ ಇದ್ದೀವಿ ಮುದ್ದೋಳದಿಂದ ನೆಕ್ಸ್ಟು. ಸೊ ಒಟ್ಟಾರೆ 5 ಬೈಕು, 6 ಜನ. ಓ ಏನಿದೆ ಇಷ್ಟೊಂದು ರೋಡ್ ಅಂಶಗಳಿದ್ದಾವೆ ಮುದ್ದೋಳ್ನಲ್ಲಿ. ಸೊ ಬಿಸಿಲು ಬಂತು ಅಂತೂ ಇಂತು, ಯಾಕಂದರೆ ಈಗ ಸಮಯ ಬೆಳಗ್ಗೆ 7:12 ಆಗಿದೆ. ನಾವು ಹೊರಟಿದ್ವಿ ಮುದ್ದೋಳದಿಂದ, ಇನ್ನೂ 20 ಕಿಲೋಮೀಟ್ರ್ ಜರ್ನಿ ಇದೆ. ಅಲ್ಲಿಂದ ಈ ರೋಡಿಂದ ನಾವು ರೈಡ್ ತೊಗೋಬೇಕು ಲೋಕಾಪುರದಿಂದ. ನಿರಾಣಿ ಶುಗರ್ ಫ್ಯಾಕ್ಟ್ರಿ ಸಮೀಪ ಆಗುತ್ತೆ, ಹಾಗಾಗಿ ಕಬ್ಬುಗಳು ಎರಡು ಸೈಡು, ಮುದ್ದೋಳು ಜಮ್ಕೊಂಡು ಎರಡೂ ಏನಿದೆ ಫುಲ್ ನೀರಾವರಿ ಇದೆ. ಇಲ್ಲಿ ಕ್ಲೈಮೇಟ್ ಕೋಲ್ಡ್ ಇರುತ್ತೆ ಯಾವಾಗಲೂ. ಸೊ ಲೋಕಾಪುರದಿಂದ ರೈಟು, ಇಲ್ಲಿಂದ ಸ್ಟ್ರೀಟ್ ಸೌದತ್ತಿ. ಸೊ ಈಗ ಹೊರಟಿದ್ವಿ ಲೋಕಾಪುರದಿಂದ ಸೌದತ್ತಿ ಕಡೆಗೆ, ಸಮಯ ಬೆಳಗ್ಗೆ 7:30, 2 ಅವರ್ ಆಯಿತು ಬಿಜಾಪುರದಿಂದ ಜರ್ನಿ ಸ್ಟಾರ್ಟ್ ಆಗಿ. ಅಪ್ರಾಕ್ಸ್ ಒಂದು 90 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ 2 ಅವರಲ್ಲಿ, ಲೇಟ್ ಆಗಿದೆ ತುಂಬ. ಸಿಂಗಲ್ ಇದ್ರೆ ಆರಾಮಾಗಿ ಹೋಗ್ಬೋದು, ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ ಸೊ ಹೀಗಾಗಿ ಲೇಟ್ ಆಗುತ್ತೆ, ಕೆಲವರು ಒಂದು ಕಡೆ ನಿಲ್ತಾರೆ. ಇಲ್ಲಿಂದ 2 ಇದೆ ರೂಟು, ಸೌದತ್ತಿ ಇಲ್ಲಿಂದ 68 ಕಿಲೋಮೀಟ್ರ್ ಲೆಫ್ಟ್ಗೆ. ರೋಡು ಸಿಂಗಲ್ ಆಗಿದೆ, ರೋಡ್ ಸಿಂಗಲ್ ಇದೆ ಇನ್ಮೇಲೆ. ಸೊ ಲಾಸ್ಟ್ ಟೈಮ್ ನಾನು ಧಾರವಾಡ ಹಳಿಯಾಳ್ ಟ್ರಿಪ್ ಹೋಗಬೇಕಾದ್ರೆ ಇದೇ ರೋಡ್ ಯೂಸ್ ಮಾಡಿದ್ದೆ. ಸೊ ಮತ್ತೆ ಅದೇ ರೋಡು, ಹೋದ ಸಾರಿ ನಾನು ಬೊಲೆರೊ ತೊಗೊಂಡಿದ್ದೆ, ಈ ಸಾರಿ ಬೈಕಲ್ಲಿ. ಸೊ ಈಗ ಒಂದು 20 ಕಿಲೋಮೀಟ್ರ್ ಅಷ್ಟು ರೋಡ್ ಚೂರು ಚೆನ್ನಾಗಿಲ್ಲ, ನಿಧಾನಕ್ಕೆ ಹೋಗಬೇಕಾಗುತ್ತೆ, ಸಿಂಗಲ್ ರೋಡು. ಸೊ ಲೋಕಾಪುರದಿಂದ ರಾಮದುರ್ಗ ಹತ್ತಿರ, ರಾಮದುರ್ಗ ಹೋಗ್ತಾ ಇದ್ದೀವಿ, ರಾಮದುರ್ಗ ನೆಕ್ಸ್ಟ್ ಸೌದತ್ತಿ.
ಸೊ ಇದೊಂದು ಒಳ್ಳೆ ಲೊಕೇಶನ್, ಬ್ಯೂಟಿಫುಲ್. ಸೊ ಗೋಕುಲ್ ನಗರ. ಸೊ ಈ ಲೊಕೇಶನ್ನ ಆಲ್ರೆಡಿ ಅಂದರೆ ಸೊ ಈ ವ್ಯೂನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಧಾರವಾಡ ಹಳಿಯಾಳ್ ಟ್ರಿಪ್ಗೆ. ಸೊ ಇಲ್ಲಿಂದ ಹುಬ್ಬಳ್ಳಿ 105, ಧಾರವಾಡ 85, ಸವದತ್ತಿ 46, ರಾಮದುರ್ಗ 8 ಕಿಲೋಮೀಟ್ರು. ಬ್ಯೂಟಿಫುಲ್ ಲೊಕೇಶನು. ತುಂಬಾ ಸ್ಲೋ ಆಗಿರಬೇಕು, ಯಾಕೆ ಟರ್ನ್ಗಳು ತುಂಬಾ ಕರ್ವಿಂಗ್ಸ್ ತುಂಬಾ ಕ್ಲೋಸ್ ಆಗಿದೆ. ಸ್ಪೀಡಲ್ಲಿ ಟರ್ನ್ ತೊಳಕ್ಕಾಗಲ್ಲ, ಸ್ಲೋನೇ ಹೋಗ್ಬೇಕಿಲ್ಲಿ. ವಾಟ್ ಅ ಬ್ಯೂಟಿಫುಲ್ ಲೊಕೇಶನ್. ಈ ಥರ ಲೊಕೇಶನ್ ಇದ್ದರೆ, ಈ ಥರ ರೋಡ್ ಇದ್ದರೆ ಬೈಕ್ ಟ್ರಿಪ್ ಹೋಗೋ ಮಜಾನೇ ಬೇರೆ. ಫೋಟೋ ಸಲುವಾಗಿ ಇವರು ಮತ್ತೆ ನಿಂತುಬಿಟ್ರು. ಸೊ ರೀಚ್ ಆದ್ವಿ ರಾಮದುರ್ಗ. ಬಿಜಾಪುರದಿಂದ 133 ಕಿಲೋಮೀಟ್ರು. ಸಮಯ ಬೆಳಿಗ್ಗೆ 8:20. ಸೊ ಇಲ್ಲಿಂದ ಲೆಫ್ಟ್, ರಾಮದುರ್ಗದಿಂದ ಲೆಫ್ಟ್ ತಗೊಂಡು ಹೋದರೆ ಸವದತ್ತಿ. ಸೊ ಎಲ್ಲೂ ಸೈನ್ ಬೋರ್ಡ್ ಹಾಕಿಲ್ಲ, ಲಾಸ್ಟ್ ಟೈಮ್ ಇದೇ ಕನ್ಫ್ಯೂಷನ್ ಆಗಿತ್ತು. ಇಲ್ಲಿ ಒಬ್ಬರನ್ನ ಕೇಳ್ಕೊಂಡು ಹೋಗಿದ್ವಿ. ಬ್ಯೂಟಿಫುಲ್ ಲೊಕೇಶನ್, ತೆಂಗಿನ ಮರ, ಬೆಟ್ಟ ಗುಡ್ಡ ಪ್ರದೇಶ. ಓ, ಇಲ್ಲೊಂದು ಕೋಟೆನೂ ಇದೆ, ಟ್ರೈ ಮಾಡ್ತೀನಿ ತೋರಿಸೋಕ್ಕೆ. ಇದು ಕೋಟೆ, ರಾಮದುರ್ಗ ಕೋಟೆ. ಇವ್ರು ಬಂದುಬಿಟ್ಟು ನಮ್ಮ ಫ್ರೆಂಡ್ ಸತೀಶ್ ಅಂತ, ಡಿಸ್ಕವರ್ ಬೈಕ್ ರೈಡರು. 2-3 ಸಾರಿ ಬಿಜಾಪುರದಿಂದ ಗೋವಾಗೆ ಪ್ರಯಾಣ ಮಾಡಿದ್ದಾರೆ ಬೈಕ್ ಮೇಲೇ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಗೋವಾದು. ನೆಕ್ಸ್ಟ್ ಟೈಮ್ ಮತ್ತೆ ನಾವು ಪ್ಲ್ಯಾನ್ ಮಾಡಿದ್ವಿ ಗೋವಾ ಹೋಗೋಕ್ಕೆ. ಸೊ ಇವರು ಸತೀಶ್, ನಮ್ಮ ಫ್ರೆಂಡು. ಇವರು ಬಂದು ಪೂರ್ಣಾನಂದ. ಇವರು ಸಹ ಗೋವಾಕ್ಕೆ 2 ಸಾರಿ ರೈಡ್ ಮಾಡಿದ್ದಾರೆ ಸತೀಶ್ ಜೊತೆ. ಯಾರು ಬರಲಿಲ್ಲ ಅಂದರೆ ಇವರಿಬ್ಬರು ಗೋವಾಗ ಹೋಗ್ಬಿಡ್ತಾರೆ ಅಷ್ಟೆ. ಪ್ಲ್ಯಾನ್ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಹೋಗೋದು. ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಕೆಲವರು ಪ್ಲ್ಯಾನ್ ಚೇಂಜ್ ಮಾಡ್ತಾರೆ. ಸೊ ಯಾರು ಬರಲಿ ಬಿಡಲಿ, ಪೂರ್ಣಾನಂದ್ ಮತ್ತು ಸತೀಶ್ ಹೋಗೋದು ಗ್ಯಾರಂಟಿ. ಸೊ ಇಲ್ಲಿಂದ ಯಲ್ಲಮ್ಮ ದೇವಿ ದೇವಸ್ಥಾನ 37 ಕಿಲೋಮೀಟ್ರು. ಬೆಂಗಳೂರು ಬರುತ್ತೆ 505 ಕಿಲೋಮೀಟರ್ಸ್. ಹೊಲಿಕಟ್ಟಿ ಕ್ರಾಸ್ 20 ಕಿಲೋಮೀಟರ್ಸ್. ಇಲ್ಲಿ ಒಂದು ಶಿವನ ಮೂರ್ತಿ, ಚೆನ್ನಾಗಿದೆ ಲೊಕೇಶನ್ನು. ಶಿವನ ಮೂರ್ತಿ ನೋಡ್ತಿರ್ಬೋದು, ಗುಡ್ಡದಲ್ಲಿ ಬರುತ್ತೆ ಮುಂದ್ಗಡೆ. ಝೂಮ್ ಮಾಡಬೇಕಾಗುತ್ತೆ ಮೋಸ್ಟ್ಲಿ. ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಕಾಣ್ತಾ ಇದೆ ಚಿಕ್ಕದಾಗಿ. ಲಾರ್ಡ್ ಶಿವ ಸ್ಟ್ಯಾಚ್ಯೂ. ಗುಡದ ಮೇಲೆ ಕಾಣ್ತಾ ಇರ್ಬೋದು ಮುಂದ್ಗಡೆ. ಲಾರ್ಡ್ ಶಿವ ಇನ್ ಮೆಡಿಟೇಷನ್ ಪೋಶ್ಚರ್, ಧ್ಯಾನ ಮಾಡ್ತಿದ್ದಾರೆ ಗುಡ್ಡದಲ್ಲಿ ಕುಂತ್ಕೊಂಡು ಶಿವ ಅವರು.
ಸೊ ರಾಮದುರ್ಗ ನಂತರ ಹೊರಟಿದ್ವಿ ಸವದತ್ತಿಗೆ. ಮಧ್ಯದಲ್ಲಿ ಶಿವನ ದರ್ಶನ ಚೆನ್ನಾಗಿ ಮಾಡಿದ್ದಾರೆ ಮೂರ್ತಿ. ಸೊ ತುಂಬ ಬ್ಯೂಟಿಫುಲ್ ಲೊಕೇಶನ್ನು ರಾಮದುರ್ಗ. ಸುತ್ತಮುತ್ತಲು ಎಲ್ಲ ಬೆಟ್ಟ ಗುಡ್ಡ ಪ್ರದೇಶ. ಮತ್ತೆ ಬ್ಯೂಟಿಫುಲ್ ಲೊಕೇಶನ್ ಆಫ್ಟರ್ ರಾಮದುರ್ಗ. ಸೊ ಇವ್ ಬಂದುಬಿಟ್ಟು ನಮ್ಮ ಫ್ರೆಂಡ್ ವಿಕಾಸ್ ಅಂತ, ಫಸ್ಟ್ ಟೈಮ್ ನನ್ನ ಜೊತೆ ರೈಡಿಗೆ ಬಂದಿದ್ದು. ನಮ್ದು ಆಲ್ರೆಡಿ ಒಂದು ರೈಡ್ ಆಗಿದೆ ಬಿಜಾಪುರದಿಂದ ಆಲಮಟ್ಟಿ, 6 ಜನ 6 ಬೈಕು. ಆ ವಿಡಿಯೋನ ಮಾಡ್ತೀನಿ, ಎಡಿಟ್ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಬ್ಯೂಟಿಫುಲ್ ಲೊಕೇಶನ್. ಈ ತರ ಲೊಕೇಶನ್ ಇದ್ರೆ ಬೈಕ್ ಟ್ರಿಪ್ ಮಜಾನೆ ಬೇರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೊಕೇಶನು. ಕ್ಯಾಮ್ರಾನಲ್ಲಿ ಮೋಸ್ಟ್ಲಿ ಅಷ್ಟು ಕ್ಯಾಪ್ಚರ್ ಆಗಲ್ಲ, ಬಟ್ ಈ ಬ್ಯೂಟಿಯನ್ನು ನಾನು ವರ್ಣಿಸೋಕ್ಕಾಗಲ್ಲ. ಸುಮಾರು ಒಂದು 10-15-20 ಕಿಲೋಮೀಟರ್ ವರೆಗೂ ಕಾಣಿಸುತ್ತೆ, ಮೋಸ್ಟ್ಲಿ ತುಂಬ ದೂರವರೆಗೂ ಕಾಣುತ್ತೆ. ತುಂಬ ದೂರವರೆಗೂ ನಾವು ನೋಡ್ಬೋದು. ಸಖತ್ತಾಗಿದೆ ಲೊಕೇಶನು. ಆಸಮ್ ಲೊಕೇಶನ್. ಸೊ ಸ್ಪೀಡ್ ಲಿಮಿಟ್ ಬಂದುಬಿಟ್ಟು 30, ನಂದಿರೋದು 60, ಕಡಿಮೆ ಮಾಡೋಣ. ನೋಡಿ ಲೊಕೇಶನ್ ಯಾವ ಥರ ಇದೆ. ಫಸ್ಟ್ ಸ್ಲೋ ಮಾಡೋಣ. ಓ ತುಂಬಾ ಸ್ಪೀಡ್ ಇತ್ತು. ಓಕೆ, ಇಲ್ಲಿ ಫುಲ್ ಸ್ಲೋ ಆಗಿ ಹೋಗಬೇಕು, ಯಾಕಂದರೆ ಫುಲ್ ಟರ್ನ್ ಇದೆ ರೋಡು. ಬ್ಯೂಟಿಫುಲ್ ಲೊಕೇಶನು, ನಿಂತಬಿಟ್ರು ನಮ್ಮ ಟೀಮ್ನವರು. ಸೊ ಆಫ್ಟರ್ ಫೋಟೋಶೂಟ್ ಮತ್ತೆ ನಮ್ಮ ಪ್ರಯಾಣ ಶುರು. ಮಾಡಲ್ ಬ್ಯೂಟಿಫುಲ್ ಲೊಕೇಶನ್ ಸಿ. ಓಹೋ
ಬೆಟ್ಟ ಗುಡ್ಡ ಬೇಲಿಂದ ಬಂದ್ವಿ ನಾವು ಹೋಗ್ತಾ ಇದೀವಿ ಸವದತ್ತಿ ಕಡೆಗೆ 27 ಕಿಲೋಮೀಟರ್ ಜರ್ನಿ ಇನ್ನು ಬಾಕಿ ಇದೆ ಆಗಲೇ 146 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಇನ್ನು 27 ಕಿಲೋಮೀಟರ್ ಬ್ಯೂಟಿಫುಲ್ ಜಲಪಾತ ಆಸ್ಪನ್ ಬಂದಿದೆ ಇದೇ ತರ ಸೊ ಲಾಸ್ಟ್ ಟೈಮ್ ಈ ವ್ಯೂ ನಿಮಗೆ ಇರಲಿಲ್ಲ ಯಾಕಂದ್ರೆ ನಾನು ಮೇಲೇನೆ ಬರಲಿಲ್ಲ ಲಾಸ್ಟ್ ಟೈಮು ಸೊ ಈ ಸಾರಿ ಟೈಮ್ ಇದೆ ಆರಾಮಾಗಿ ಮೇಲೆ ಬಂದಿದ್ದೀನಿ ಮೇಲಿಂದ ಈ ವ್ಯೂ ಕಾಣುತ್ತೆ